ಹೊರ ರಾಜ್ಯ ಹೊರ ಜಿಲ್ಲೆಗಳಿಂದ ಬಂದು ಇಲ್ಲಿ ಕೆಲಸ ಮಾಡುತ್ತಿರುವ ಜಿಸಿಬಿ ಮತ್ತು ಹಿಟಾಚಿ ಮಾಲೀಕರು ಇಲ್ಲಿನ ಮಾಲೀಕರಿಗೆ ಟಾರ್ಚರ್ ಕೊಡುತ್ತಿದ್ದು ಅವರನ್ನು ನಿಯಂತ್ರಿಸಬೇಕು ಮತ್ತು ಸ್ಥಳೀಯ ಮಾಲೀಕರಿಗೆ ಇಲ್ಲಿನ ಜನತೆ ಆದ್ಯತೆ ಕೊಡಬೇಕು ಎಂದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಅರ್ತ್ ಮೂವರ್ಸ್ ಜಿಸಿಬಿ ಮತ್ತು ಹಿಟಾಚಿ ಮಾಲೀಕರು ಹಾಗೂ ಏಜೆಂಟರ ಸಂಘದ ಅಧ್ಯಕ್ಷ ಭಾವಣ್ಣ ಒತ್ತಾಯಿಸಿದರು ಸೋಮವಾರ ಸಾಗರದ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು ತಾಲೂಕಿನಲ್ಲಿ ಜಿಸಿಬಿ ಮತ್ತು ಹಿಟಾಚಿ ಯಂತ್ರಗಳ 150 ಕ್ಕಿಂತ ಹೆಚ್ಚು ಮಾಲೀಕರು ಮತ್ತು ಏಜೆಂಟರು ಇದ್ದಾರೆ ಕಳೆದ ಹಲವಾರು ವರ್ಷಗಳಿಂದ ಸ್ಥಳೀಯ ಜನತೆ ರೈತರು ಇಲ್ಲಿನ ಮಾಲೀಕರಿಗೆ ಕೆಲಸ ನೀಡಿ ಬೆಳೆಸಿದ್ದಾರೆ ಗ್ರಾಮಾಂತರ ಭಾಗದಲ್ಲೂ ಜಿಸಿಬಿ ಹಿಟಾಚಿಗೆ ನಮ್ಮನ್ನು ಸಂಪರ್ಕಿಸಿದಾಗ ನುರಿತ ಚಾಲಕರನ್ನು ಕಳಿಸಿ ಕೆಲಸ ಮಾಡಿಕೊಟ್ಟು ಅವರ ವಿಶ್ವಾಸ ಪ್ರೀತಿಗೆ ಪಾತ್ರರಾಗಿದ್ದೇವೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಹೊರ ರಾಜ್ಯ ಮತ್ತು ಜಿಲ್ಲೆಗಳಿಂದ ಜಿಸಿಬಿ ಹಿಟಾಚಿ ಮಾಲೀಕರು ತಮ್ಮ ಯಂತ್ರಗಳನ್ನು ತಂದು ನಮಗೆ ಅನಗತ್ಯ ಪೈಪೋಟಿ ನೀಡುತ್ತಿದ್ದಾರೆ ನಾವು 50-60 ಲಕ್ಷ ರೂ ಬಂಡವಾಳ ಹಾಕಿ ಸಾಲ ಮಾಡಿ ಉದ್ಯೋಗ ಮಾಡುತ್ತಿದ್ದೇವೆ ಹೊರಗಿನಿಂದ ಬಂದ ಮಾಲೀಕರು ಈಗ ಟಾರ್ಚರ್ ನೀಡುತ್ತಿದ್ದು ನಮ್ಮ ಜೀವನಕ್ಕೆ ಸಂಕಷ್ಟ ಉಂಟಾಗಿದೆ ಎಂದು ದೂರಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರಭಾಕರ್ ಖಜಾಂಚಿ ವಿವೇಕ್ ನಿರ್ದೇಶಕರಾದ ಅಮರ್ ಇಕ್ಕೇರಿ ರಾಮು ಉಮೇಶ್ ರಾಜು ಶೆಟ್ರು ತಿಮ್ಮಪ್ಪ ಐತೂರು ಹಾಗೂ ಸದಸ್ಯರು ಹಾಜರಿದ್ದರು 9 ಲೈವ್ ನ್ಯೂಸ್ ಸಾಗರ